हेलो फ्रेंड्स, वेलकम बैक टू रश्मीस किचन। बनीवतु बेबी कॉर्न चिली मंचूरियन रेसिपी नोड़ना। इदके बेबी कॉर्न नानु 4 पीस तक अदान तुद वाश्माकेंगे अदरली रीति स्लाइसेस अदान बटल नीरी हाकि चेन्ना कुद्सी स्वल्प उप्पु हाकि बेयिसिकोबेकु। आमेले अदान एक्सेस नीरेल्ल सोसिकोंडु ತಣ್ಣೀರಲ್ಲಿ ವಾಶ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಆಮೇಲೆ ಅದರ ಮೇಲೆ 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ, ಉಪ್ಪು ಸ್ವಲ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೈಂಡ್ ಆಗಬೇಕು ಅದರ ಮೇಲೆ ಹಿಟ್ಟು. ಆಮೇಲೆ ಈ ರೀತಿ ನಾವು ಬೌಲ್ನ ಕೈಯಲ್ಲಿ ಮಾಡಿದ್ರೆ ಅದು ಚೆನ್ನಾಗಿ ಟಾಪಿಂಗ್ ಆಗುತ್ತೆ. ಆಮೇಲೆ ಬಿಡಿ ಬಿಡಿಯಾಗಿ ಒಂದು ಪ್ಲೇಟಲ್ಲಿ ಈ ರೀತಿ ಜೋಡಿಸ್ಕೊಂಡ್ರೆ ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡುವಾಗ ಈಸಿ ಆಗುತ್ತೆ ತೊಗೊಂಡು ಹಾಕಲಿಕ್ಕೆ, ಇಲ್ಲಾಂದರೆ ಒಂದಕ್ಕೊಂದು ಸ್ಟಿಕ್ ಆಗುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಇದಕ್ಕೆ ಒಂದೊಂದೇ ಪೀಸಸ್ಸು ಹಾಕ್ತಾ ಬರೋಣ. ಇದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು, ಸ್ಲೈಟಾಗಿ ಗೋಲ್ಡನ್ ಕಲರ್ ಆದರೆ ಆಯಿತು. ಆಲ್ರೆಡಿ ನಾವು ನೀರಲ್ಲಿ ಬ್ಲ್ಯಾಂಚಿಂಗ್ ಮಾಡಿರೋದ್ರಿಂದ ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಬರೋ ತನಕ ಗೋಲ್ಡನ್ ಕಲರ್ ಆದರೆ ಆಯಿತು. ಇದನ್ನು ತೆಗೆದು ನಾನು ಒಂದು ಬಟ್ಲಿಗೆ ಹಾಕಿಟ್ಕೋತೀನಿ. ಈಗ ಬೇಬಿ ಕಾರ್ನ್ ಫ್ರೈ ಆಗಿದೆ. ಈಗ ಇನ್ನೊಂದು ಕಡಾಯಿ ತಗೊಂಡು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ಅದಕ್ಕೆ ಸಣ್ಣಕ್ಕೆ ಚಾಪ್ ಮಾಡಿರೋಂಥ ಬೆಳ್ಳುಳ್ಳಿ, ಶುಂಠಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ 3-4 ಹಸಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಆಮೇಲೆ 1 ಈರುಳ್ಳಿ ಕ್ಯೂಬ್ ಸೈಜ್ ಕಟ್ ಮಾಡಿರೋದನ್ನು ಹಾಕಿ, ಆಮೇಲೆ 1 ಕ್ಯಾಪ್ಸಿಕಮ್ ಇದನ್ನು ಕ್ಯೂಬ್ ಸೈಜೇ ಸೇಮ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಜೀರಾ ಪೌಡರು, ಸಾಲ್ಟು ಮತ್ತು ಪೆಪ್ಪರ್ ಪೌಡರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಸ್ಪೂನು ಟೊಮೆಟೊ ಕೆಚಪ್, ಸ್ವಲ್ಪ ಸೋಯಾ ಸಾಸ್, 1 ಸ್ಪೂನ್ ಟೊಮೆಟೊ ಸಾಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವಿನಿಗರ್ ಬೇಕಾದರೆ 1/2 ಸ್ಪೂನ್ ಹಾಕೋಬೋದು, ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಒಂದು 1/2 ಬಾಟಲ್ ನೀರಲ್ಲಿ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಹಾಕೋಬೇಕು. ಆಮೇಲೆ ನೀವು ಉಪ್ಪು ಖಾರದ ಜೊತೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರಾದರೆ 1/2 ಚಮಚ ಹನಿ ಜೇನುತುಪ್ಪ ಹಾಕೋಬೋದು, ಇಲ್ಲಾಂದರೆ ಸಕ್ಕರೆ. ಆಮೇಲೆ ನಾವು ಡೀಪ್ ಫ್ರೈ ಮಾಡಿಟ್ಕೊಂಡಿರೋಂಥ ಬೇಬಿ ಕಾರ್ನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಂಡ್ರೆ ಆಯಿತು, ಬೇಬಿ ಕಾರ್ನ್ ಚಿಲ್ಲಿ ಮಂಚೂರಿಯನ್ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಇದ್ದಂಗೆ ನಾನೊಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಬೇಬಿ ಕಾರ್ನ್ ಚಿಲ್ಲಿ ಮಂಚೂರಿಯನ್ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಸ್ನ್ಯಾಕ್ ಟೈಮಿಗೆ ಮಾಡ್ಕೋಬೋದು, ಟೀ ಕಾಫಿ ಜೊತೆಗೆ ಸಂಜೆ ಹೊತ್ತು ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರುವಂಥ ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಟೇಸ್ಟಿ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಎಷ್ಟು ಈವನ್ ಆಗಿ ಗ್ರೇವಿಲಿ ಅದು ಹೊಂದ್ಕೊಂಡಿದೆ ಬೇಬಿ ಕಾರ್ನ್. ಯಮ್ಮಿ ಆಗಿರುವಂಥ ಹಾಟ್ ಬೇಬಿ ಕಾರ್ನ್ ಚಿಲ್ಲಿ ಮಂಚೂರಿಯನ್ ರೆಡಿ ಟು ಸರ್ವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.